ಹೆಮ್ಮಾಡಿಯ ಪಂಚಗಂಗಾ ರೈತರ ಸೇವಾ ಸಹಕಾರಿ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಸೆಪ್ಟೆಂಬರ್ 20 ರಂದು ಹೆಮ್ಮಾಡಿಯ ಜುವೆಲ್ ಪಾರ್ಕ್ನ ಜಯಶ್ರೀ ಸಭಾಭವನದಲ್ಲಿ ಜರುಗಿತು. ಪಂಚಗಂಗಾ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಕುಂದಾಪುರ ತಾಲೂಕಿನಲ್ಲಿ ಬಹಳ ಅತಿ ದೊಡ್ಡ ಒಂದು ಸೊಸೈಟಿ ಅಂದ್ರೆ ಇದು ಹೆಮ್ಮಾಡಿ ಪಂಚಗಂಗಾ. ಬಹುಶಃ ಇದಕ್ಕೆ ಮೂರು ಶಾಖೆಯನ್ನು ಹೊಂದಿ ಸುಮಾರು 14 ಕಡೆ ನಮ್ಮ ರೇಷನ್ ಶಾಪ್ಗಳನ್ನು ಕೂಡ ಹೊಂದಿರತಕ್ಕಂಥ ಒಂದು ದೊಡ್ಡ ಸಂಸ್ಥೆ. ಬಹುಶಃ ಈ ಸಂಸ್ಥೆಯ ಈ ಒಂದು ಮಹಾಸಭೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ, ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಈ ಸಂಘದಲ್ಲಿ ಬಹಳಷ್ಟು ವರ್ಷಗಳಿಂದ ದುಡಿದಂಥ ಅನೇಕ ಮಂದಿ ನಿರ್ದೇಶಕರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಅವನ್ನೆಲ್ಲ ಒಂದು ನೆನಪಿಸಿಕೊಳ್ತಾ ಬಹುಶಃ ಈ ಸಂಘ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಬಹುಶಃ ನಿಮ್ಮೆಲ್ಲರ ಒಂದು ಸಹಕಾರ ಇದ್ರೆ ಮಾತ್ರ ಆ ಸಂಘ ಅಭಿವೃದ್ಧಿಯನ್ನು ಕಾಣುತ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಹೆಮ್ಮಾಡಿ ಪಂಚಗಂಗಾ ರೈತ ಸೇವಾ ಸಹಕಾರಿ ಸಂಘ ಬಹಳ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಬಹುಶಃ ನಾವು ಇತ್ತೀಚಿನ ದಿನಗಳಲ್ಲಿ ಈ ಸಂಘವನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಎಂಬ ಉದ್ದೇಶದಿಂದ ಬಹಳಷ್ಟು ರೈತಾಪಿ ವರ್ಗದ ಜನರಿಗೆ 0% ಅಲ್ಲಿ ಸಾಲ ಕೊಡುವುದರ ಮುಖೇನ, ಭೂ ಅಭಿವೃದ್ಧಿಗಳ ಸಾಲ 3% ಅಲ್ಲಿ ಕೊಡುವುದರ ಮುಖೇನ ಹಾಗೂ ಅಡಮಾನ ಸಾಲಗಳನ್ನು ಕೊಡುವುದರ ಮುಖೇನ ಬಹಳಷ್ಟು ಜನರಿಗೆ ನಮ್ಮ ಸಾಲದ ರೂಪದಲ್ಲಿ ಕೊಟ್ಟು ನಾವು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಬಹುಶಃ ನಮ್ಮ ಉದ್ದೇಶ ಈ ಒಂದು ಸಂಘದ ಸದಸ್ಯರಿಗೆ ಅನುಕೂಲ ಆಗಬೇಕು ಎಂಬ ದೃಷ್ಟಿಕೋನದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಈ ಸಂಘಕ್ಕೆ ಬಡ್ಡಿಗಳನ್ನು ಕಡಿಮೆ ಮಾಡುವುದರಲ್ಲಿ ನಾವು 4-5 ರೀತಿಯ ವಿಧಾನಗಳನ್ನು ಮಾಡಿದ್ದೇವೆ. ಬಹುಶಃ ಹಿಂದಿನ ದಿನಗಳಲ್ಲಿ ಈ ಸಂಘದಲ್ಲಿ ಸುಮಾರು 14.5% ಬಡ್ಡಿ ಇರತಕ್ಕಂಥ ಅಡಮಾನ ಸಾಲವನ್ನು ಇವತ್ತು ನಾವು 13% ಅಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಚಿನ್ನದ ಸಾಲ ಕೂಡ 12.5% ಇದ್ದಂಥ ಚಿನ್ನದ ಸಾಲವನ್ನು 10% ಅಲ್ಲಿ ನಾವು ಇವತ್ತು ಕೊಡ್ತಾ ಇದ್ದೇವೆ. ಹಾಗೆ ಈ ವೆಹಿಕಲ್ ವಾಹನಗಳ ಸಾಲವನ್ನು ಕೂಡ 10% ಅಲ್ಲಿ ಕೊಟ್ಟು ನಮ್ಮ ಜನಗಳಿಗೆ ಉಪಕಾರ ಆಗಬೇಕು ಎಂಬ ದೃಷ್ಟಿಕೋನದಲ್ಲಿ ಕಡಿಮೆಯನ್ನು ಮಾಡಿದ್ದೇವೆ. ಹಿರಿಯ ಗುಮಾಸ್ತರಾದ ಸುಮತಿಯವರು ಆಡಳಿತ ವರದಿಯನ್ನು ವಾಚಿಸಿದರು. ದಕ್ಷಿಣ ಕನ್ನಡದಿಂದ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಾಲಗಳು ವರ್ಷಾರಂಭದಲ್ಲಿ ಸಂಘವು ದಕ್ಷಿಣ ಕನ್ನಡದಿಂದ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಪಡೆದ ಸಾಲದ ಹೊರಬಾಕಿ ಮೊತ್ತ 22,74,3,000 ಆಗಿದ್ದು ವರದಿ ಸಾಲಿನಲ್ಲಿ ರೂ.28,38,68,000 ಧರಿಸಿ 24,78,70,500 ರೂಪಾಯಿಯನ್ನು ಮರುಪಾವತಿಸಿ ವರ್ಷಾಂತ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಪಾವತಿಸಬೇಕಾದ ಹೊರಬಾಕಿ ಸಾಲದ ಮೊತ್ತ 23,34,500 ರೂಪಾಯಿ ಆಗಿರುತ್ತದೆ. ವರ್ಷಕ್ಕೆ ಈ ಸಂಘದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ವೈದ್ಯ ದಾಟಿದ ಸಾಲ ಯಾವುದೂ ಇರುವುದಿಲ್ಲ. ನಿಧಿಗಳು ವರ್ಷಾರಂಭದಲ್ಲಿ ವಿವಿಧ ನಿಧಿಗಳು ಸೇರಿ ಒಟ್ಟು 3,61,66,477 ಇದ್ದು ವರ್ಷಾಂತ್ಯದಲ್ಲಿ ಈ ಮೊತ್ತ 4,56,22,025 ಆಗಿರುತ್ತದೆ. ವಿನಿಯೋಗಗಳು ವರ್ಷಾರಂಭದಲ್ಲಿ ಸಂಘವು ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿರುವ ವಿವಿಧ ಹೂಡಿಕೆಗಳ ಮೊತ್ತ 24,62,76,922 ಆಗಿದ್ದು ವರ್ಷಾಂತ್ಯದಲ್ಲಿ ಸಂಘವು ತೊಡಗಿಸಿರುವ ವಿವಿಧ ವಿನಿಯೋಗದ ಖಾತೆಯ ಒಟ್ಟು ಮೊತ್ತ ಈ ಸಂದರ್ಭದಲ್ಲಿ ಸದಸ್ಯರಿಗೆ ಶೇಕಡ 15% ಡಿವಿಡೆಂಡ್ ಘೋಷಣೆ ಮಾಡಲಾಯಿತು. ವಿದ್ಯಾರ್ಥಿ ವೇತನ ವಿತರಣೆ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನೆರವೇರಲ್ಪಟ್ಟವು. ಹಿರಿಯ ಗುಮಾಸ್ತರಾದ ಶಂಕರ ಪಿಎಚ್ ಸ್ವಾಗತಿಸಿ ಇನ್ನೋರ್ವ ಹಿರಿಯ ಗುಮಾಸ್ತರಾದ ಟಿ ಯೋಗೀಶ್ ಪ್ರಭು ಅವರು ಧನ್ಯವಾದವನ್ನು ಸಮರ್ಪಿಸಿದರು. ಪ್ರಸ್ತುತ ಸಂಘದಲ್ಲಿ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಶೆಟ್ಟಿ, ಉಪಾಧ್ಯಕ್ಷರಾಗಿ ಚಂದ್ರನಾಯ್ಕ್, ನಿರ್ದೇಶಕರುಗಳಾಗಿ ಎಚ್ ರಾಜೀವ ದೇವಾಡಿಗ, ಅಂತೋನಿ ಲೂವಿಸ್, ಆನಂದು ಪಿಎಚ್, ಅನಂತ ಮೋವಾಡಿ, ಶರತ್ ಕುಮಾರ್ ಶೆಟ್ಟಿ, ಸಂತೋಷ್ ಕುಮಾರ್ ಶೆಟ್ಟಿ, ಚಂದ್ರಶೇಖರ್ ಪೂಜಾರಿ, ಚಂದ್ರ ಪೂಜಾರಿ, ಸಾಧು ಎಸ್ ಪಿಲ್ಲವ, ಚಂದ್ರಮತಿ ಶೆಟ್ಟಿ, ಶಾರದಾ, ಬ್ಯಾಂಕ್ ಪ್ರತಿನಿಧಿಯಾಗಿ ರಾಜು ಎಸ್ ಪೂಜಾರಿ, ವೃತ್ತಿಪರ ನಿರ್ದೇಶಕರಾಗಿ ತಮ್ಮಯ್ಯ ದೇವಾಡಿಗ, ವಲಯ ಮೇಲ್ವಿಚಾರಕರಾಗಿ ಸಂದೀಪ್ ಕುಮಾರ್ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸುರೇಶ್ ಎ ಪೂಜಾರಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ 16 ಕಂದಾಯ ಗ್ರಾಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಧಾನ ಕಚೇರಿ ಹೆಮ್ಮಾಡಿಯಲ್ಲಿ, ತಲ್ಲೂರು ಕುಂದಬಾರಂದಾಡಿ ಹೊಸಾಡುಗಳಲ್ಲಿ ಶಾಖೆಯನ್ನು, ಹೆಮ್ಮಾಡಿ ದೇವಲ್ಕುಂದ, ತಲ್ಲೂರು ಉಪ್ಪಿನಕುದುರು, ಹಟ್ಟಿಯಂಗಡಿ, ಮೋವಾಡಿ, ಕೆಂಚನೂರು, ಕುಂದಬಾರಂದಾಡಿ, ಹಕ್ಲಾಡಿ, ಸೇನಾಪುರ, ಹೊಸಾಡು, ಕಂಚುಗೋಡು, ಕುಜ್ಜಾಡಿ, ತ್ರಾಸಿ ಇಲ್ಲಿ ಮಾರಾಟ ಡಿಪೋವನ್ನು ಹೊಂದಲಾಗಿದೆ.